ಕಾಂಗ್ರೆಸ್ನ ಆಡಳಿತ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರವರೆಗೆ ಪ್ರತಿಯೊಬ್ಬ ಪ್ರಧಾನಮಂತ್ರಿಯ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ದುವು. ಏಕೈಕ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರ ಆರೋಪದಿಂದ ಮುಕ್ತಾಗಿದ್ದದ್ದು ಯಾರು ಅಂತ ಕೇಳಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎರಡು ಪ್ರಧಾನಮಂತ್ರಿಗಳನ್ನು ಕಂಡಿದ್ದೇವೆ. ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಒಂದೇ ಒಂದು ಕಳಂಕರಹಿತವಾಗಿರತಕ್ಕಂಥ ಆಡಳಿತದ ಮುಖಾಂತರವಾಗಿ 6 ವರ್ಷಗಳ ಕಾಲ ಆಳ್ವಿಕೆಯನ್ನು ನೀಡಿ ಹೋದ 1957 ನರೇಂದ್ರ ಮೋದಿಯವರ ಸರ್ಕಾರ 6 ವರ್ಷಗಳ ಕಾಲ ಮಾಡಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಕಾಂಗ್ರೆಸ್ ಹೇಗಿದೆ. ಒಂದು ಕಾಲಘಟ್ಟದಲ್ಲಿ ತಿಹಾರ್ ಜೈಲಿನಲ್ಲಿ ಬೆಳಿಗ್ಗೆ ಎದ್ದು ಕರಿತಿದ್ರು. ಯಾರನ್ನು ಕರಿತಿದ್ರು ಗೊತ್ತಾ? ಕರೀಂ ತನಗಿ, ಚೋಟಾ ಶಕೀಲ್, ಅಫ್ಜಲ್ ಗುರು, ಕಸಾಬ್ ಕರಿತಿದ್ರು. ಇವತ್ತು ಯಾರನ್ನು ಕರೀತಾರೆ ಸ್ವಾಮಿ? ಚಿದಂಬರಂ, ರಾಜಾ, ಡಿ ಕೆ ಶಿವಕುಮಾರ್ ರಾಜರು ಕರೆಯೋದು. ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ನೋಡಿ. ಜೈಲಲ್ಲಿ ಯಾರಿರಬೇಕು? ಅವರು ಹೊರಗಡೆ ತಿರುಗ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ. ಹೊರಗಡೆ ವಿಧಾನಸಭೆ ಲೋಕಸಭೆಯಲ್ಲಿ ಇರಬೇಕಾದವರು ಜೈಲಿನೊಳಗೆ ಹೋಗ್ತಾ ಇದ್ದಾರೆ. ಇವರು ನಮ್ಮ ಆಡಳಿತದ ಬಗ್ಗೆ ಮಾಡ್ತಾರೆ. ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ. ಇವತ್ತು ಭಾರತೀಯ ಬಹಳಷ್ಟು ಕಾಯ್ತಾ ಇದ್ದಾರೆ, ಸರ್ಕಾರ ಬೀಳುತ್ತ, ಸರ್ಕಾರ ಬೀಳುತ್ತ, ಸರ್ಕಾರ. ಯಾರಿಗೆ ಹೆದರಿಕೆ ಬೇಡ. ಯಡಿಯೂರಪ್ಪರ 3.5 ವರ್ಷದ ಆಳ್ವಿಕೆಯನ್ನು ಪೂರ್ಣ ಮಾಡ್ತಾರೆ. 150 ಸ್ಥಾನಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ, ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ. ಎಲ್ಲಿದೆ ಕಾಂಗ್ರೆಸ್? ಇವತ್ತು ಜನ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮೊನ್ನೆ ಚುನಾವಣೆಯಲ್ಲಿ ಫಲಿತಾಂಶವನ್ನು ನೋಡಿ ನನಗೆ ದುಃಖ ಆಗ್ತಾ ಇದೆ. ಯಾವ ಕಾಂಗ್ರೆಸ್? 135 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್, ಈ ದೇಶವನ್ನು ಆಳಿರುವ ಕಾಂಗ್ರೆಸ್ ದೆಹಲಿಯ ಚುನಾವಣೆಯಲ್ಲಿ 4% ಮತಗಳನ್ನು ಪಡೆಯುವುದಕ್ಕೆ ವಿಫಲ ಆಯ್ತಲ್ಲ. ಡೆಪಾಸಿಟ್ಗಳಿಲ್ಲ. ಹಾಗಾಗಿ ಕಾಂಗ್ರೆಸ್ ಅನ್ನ ಇವತ್ತು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಜನ ಪುರಸ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಒಳ್ಳೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬಂಧುಗಳೇ. ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಂದು ಭಾರತದ ನೆಲದಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡತಕ್ಕಂಥ ಕಾಲಘಟ್ಟಕ್ಕೆ ಬಂದಿದೆ. ಇವತ್ತು ಇಡೀ ಜಗತ್ತು ಭಾರತದ ಜೊತೆ ನಿಂತಿದೆ. ಮೊನ್ನೆ 370ನೇ ವಿಧಿ ಮೊನ್ನೆ CAA ಕಾನೂನು ತಂದಾಗ 370ನೇ ವಿಧಿ ರದ್ದತಿಯನ್ನು ಕಾಶ್ಮೀರದಲ್ಲಿ ಮಾಡಿದಾಗ ಪಾಕಿಸ್ತಾನ ಬಿಟ್ಟರೆ ಈ ಜಗತ್ತಿನ ಎಲ್ಲಾ ದೇಶಗಳು ನರೇಂದ್ರ ಮೋದಿಯ ಜೊತೆ ಕೈ ಜೋಡಿಸಿದವು. ನರೇಂದ್ರ ಮೋದಿ ಮಾಡಿದ್ದು ಸರಿ ಅಂತ ಹೇಳಿದ್ದು ಇಡೀ ಜಗತ್ತು ಭಾರತ ಜೊತೆ ಇದ್ದಾವೆ. ಬಹಳ ಜಗತ್ತು ಭಾರತ ಜೊತೆ. ಹಾಗಾಗಿ ಬಹಳ ಒಳ್ಳೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬಂಧುಗಳೇ. ಹಾಗಾಗಿ ಹೇಳಿದೆ, ಇವತ್ತು ನಮ್ಮ ಜವಾಬ್ದಾರಿಗಳು ಜಾಸ್ತಿ ಇದ್ದಾವೆ. ಆ ಜವಾಬ್ದಾರಿಯ ನೆಲೆಯಲ್ಲಿ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಇದನ್ನು ಇನ್ನಷ್ಟು ಸುಭದ್ರ ಮಾಡತಕ್ಕಂಥ ಶಕ್ತಿ ನಿಮಗೆ ಬರಲಿ. ಮನೆ ಮನೆಗಳಲ್ಲಿ ಕಮಲವನ್ನು ಅರಳಿಸುವ ಕಾಯಕ ಮುಗಿ ಬರಲಿ.